ಯಮಕನಮರಡಿ ಕ್ಷೇತ್ರದ ದಡ್ಡಿಗುಡುಗನಟ್ಟಿ ಗ್ರಾಮದಲ್ಲಿ ಇಂದು ಯುವ ನಾಯಕ ರಾಹುಲ್ ಜಾರಕಿಹೊಳಿ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು. ಹೌದು, ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ನಂತರ ಮಾತನಾಡಿದ ಯುವ ನಾಯಕ ರಾಹುಲ್ ಜಾರಕಿಹೊಳಿ, ಇದೇ ಪ್ರಥಮ ಬಾರಿಗೆ ನೀವು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದು ಇದು ಸಂತೋಷದ ವಿಷಯ. ಇದೇ ರೀತಿ ಇನ್ನೂ ಕ್ರೀಡೆಗಳಲ್ಲಿ ಹುಮ್ಮಸ್ಸಿನಿಂದ ಗ್ರಾಮದ ಯುವಕರು ಭಾಗವಹಿಸಬೇಕು. ಕೇವಲ ಕ್ರಿಕೆಟ್ ಮಾತ್ರವಲ್ಲದೆ ಫುಟ್ಬಾಲ್, ವಾಲಿಬಾಲ್, ಕಬಡ್ಡಿ ಮುಂತಾದ ಕ್ರೀಡೆಗಳಲ್ಲಿ ಪ್ರೋತ್ಸಾಹ ಕೊಡಿ. ನಿಮಗೆ ಮತ್ತೆ ಏನಾದರೂ ಸಹಾಯ ಬೇಕಾದರೆ ನಾವು ಹಾಗೂ ನಮ್ಮ ತಂದೆಯವರು ನಿಮ್ಮ ಸಹಾಯಕ್ಕೆ ಇರುತ್ತೇವೆ ಎಂದು ಹೇಳಿದರು. ಪೊಲೀಸ್ ಹಾಗೂ ಸೈನ್ಯದಲ್ಲಿ ಸೇರಲು ಬಯಸುವ ಯುವಕರಿಗೆ ನಾವು 10 ದಿನದ ಉಚಿತ ಟ್ರೈನಿಂಗ್ ನೀಡುತ್ತಿದ್ದೇವೆ. ಯುವಕರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಹೇಳಿದರು. ಈ ಸಮಯದಲ್ಲಿ ಹರೀಶ್ ಭಾವೇಶ್ ರಾಯಣ್ಣವರ್ ಗ್ರಾಮ ಪಂಚಾಯಿತಿ ಸದಸ್ಯರು, ಬಾಳೇಶ್ ರಾಯಣ್ಣವರ್ ಕಾಂಗ್ರೆಸ್ ಮುಖಂಡರು, ಪರಮಾಹುಳ್ಳೋಳಿ ಗುತ್ತಿಗೆದಾರರು, ರಘುಕುಮಾರ್, ಅಶೋಕ್ ಗಸ್ತಿ, ಪರಮಾ ಪೂಜೇರಿ, ರಾಯಗೌಡ್ ಪಾಟೀಲ್, ಪ್ರಶಾಂತ್ ಮುಳ್ಳೋಳಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮಸ್ಥರು ಹಾಗೂ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಗ್ರಾಮದಲ್ಲಿ ಓಪನ್ ಹಾಫ್ಪಿಚ್ ಕ್ರಿಕೆಟ್ ಟೂರ್ನಮೆಂಟ್ ಅವರ ಎಲ್ಲ ಕಮಿಟಿದವರು, ಯುವಕರು ಸೇರಿ, ಯುವಕರ ಸಂಘವನ್ನು ಸೇರಿ ಈ ಪಂದ್ಯಾವಳಿನ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಅವರ ಉತ್ಸಾಹ ನೋಡಿ ನಮಗೆ ಇಲ್ಲಿ ಉದ್ಘಾಟನೆ ಮಾಡೋಕ್ಕೆ ಭಾಳ ಒಂದು ಹೆಮ್ಮೆ ಮತ್ತು ಸಂತೋಷವಾಗಿದೆ. ಅದಕ್ಕೆ ಯುವಕರು ಇದೇ ರೀತಿಯಲ್ಲಿ ಕ್ರೀಡೆ ಚಟುವಟಿಕೆಗಳಿಗೆ ಅವರು ಹೆಚ್ಚಿನ ಒಂದು ಭಾಗವಹಿಸಬೇಕು. ಇದೇ ರೀತಿ ಈ ಪ್ರಥಮ ಬಾರಿಗೆ ಈ ಪಂದ್ಯಾವಳಿಯನ್ನು ಸ್ಟಾರ್ಟ್ ಮಾಡಿದ್ದೀರಾ, ಯಶಸ್ವಿಯಾಗಿ ಈ ಪಂದ್ಯಾವಳಿ ಯಶಸ್ವಿಯಾಗಲಿ ಅಂತ ನಾನು ಆಶಿಸ್ತೇನೆ. ಮತ್ತು ಇದೇ ರೀತಿ ಪ್ರತಿ ವರ್ಷ ಇಂಥ ಪಂದ್ಯಾವಳಿ ಯುವಕರು ಈ ಕಮಿಟಿ ವತಿಯಿಂದ ಪ್ರತಿ ವರ್ಷ ಇದೇ ರೀತಿಯಲ್ಲಿ ಪಂದ್ಯಾವಳಿ ಆಯೋಜನೆ ಆಗಲಿ ಅಂತ ನಾನು ಭಾವಿಸ್ತೇನೆ. ಮತ್ತು ಕ್ರಿಕೆಟ್ ಅಷ್ಟೇ ಅಲ್ಲ, ಬೇರೆ ಬೇರೆ ಕ್ರೀಡೆಗಳಲ್ಲಿ ವಾಲಿಬಾಲ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಎಲ್ಲ ರೀತಿ ಕ್ರೀಡೆಗೆ ನಾವು ಪ್ರೋತ್ಸಾಹವನ್ನು ಮಾಡ್ತೇವೆ. ಅದಕ್ಕೆ ಯುವಕರು ಕೂಡ ಬೇರೆ ಬೇರೆ ಕ್ರೀಡೆಯಲ್ಲಿ ಹೆಚ್ಚಿನ ಒಂದು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಭಾಗವಹಿಸಬೇಕು. ಯಾಕಂದರೆ ಕ್ರೀಡೆಯಿಂದಲೇ ನಮಗೆ ಒಂದು ಆರೋಗ್ಯ ಒಂದು ಒಳ್ಳೆಯದಾಗಿರುತ್ತೆ. ಮತ್ತು ನಮಗೆ ಕೂಡ ಒಂದು ಕ್ರೀಡೆ ಅಂದರೆ ಸಾಕಷ್ಟು ಒಂದು ಲಾಭ ಇದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಇಂಥ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಮುಖಾಂತರ ಇದನ್ನೇ ಇಂಥ ಒಂದು ಕ್ರೀಡೆಗೆ ತಾವು ಪ್ರೋತ್ಸಾಹಿಸ್ತಂತ ನಾನು ಅಂದ್ಕೊಳ್ತೇನೆ. ಮತ್ತು ನಮ್ಮ ತಂದೆಯವರು ಕೂಡ ಸಾಕಷ್ಟು ಶಿಕ್ಷಣ ಇರ್ಬೋದು ಕ್ರೀಡೆಗೆ ಮೊದಲಿಂದ ಕೂಡ ಒತ್ತನ್ನು ಕೊಡ್ತಾ ಬಂದಿದ್ದಾರೆ. ಅದಕ್ಕೆ ಮತ್ತು ನಮ್ಮ ಏನು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಇದೆ, ಅದರಿಂದ ನಾವು ಸಾಕಷ್ಟು ಟ್ರೈನಿಂಗ್ ಕ್ಯಾಂಪನ್ನು ಈ ಪೊಲೀಸ್ ಮತ್ತು ಆರ್ಮಿ ಕ್ಯಾಂಡಿಡೇಟ್ ಏನು ಇದ್ದಾರೆ ಅವ್ರಿಗೆ ಕೂಡ ಒಂದು ಟ್ರೈನಿಂಗ್ ಕ್ಯಾಂಪನ್ನು ತರಬೇತಿಯನ್ನು ಕೊಡುವ ಒಂದು 10 ದಿವಸ ಕ್ಯಾಂಪನ್ನು ಮಾಡ್ತಿದ್ವಿ. ಅದಕ್ಕೆ ತಾವು ಕೂಡ ಅದರಲ್ಲಿ ಯಾರು ಯುವಕರು ಆರ್ಮಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ಸೇರಲಿಕ್ಕೆ ತಾವು ಯಾರು ಎಕ್ಸಾಮ್ಗೆ ತಯಾರಿಯನ್ನು ಮಾಡ್ತೀರಾ ತಾವು ಕೂಡ ಅದರಲ್ಲಿ ಭಾಗವಹಿಸ್ಬೋದು. ತಾವು ಕೂಡ ನಮಗೆ ಏನು ಕೊರತೆ ಇದ್ದರೆ ನಮಗೆ ಅವಶ್ಯಕತೆ ಇದೆ.